ದೇಶದ ಜನರು ಸಂಭ್ರಮಿಸಬಹುದಾದ ಗಣರಾಜ್ಯವನ್ನ ನಗಣ್ಯ ಮಾಡಲು ಜನವರಿ 22 ರಂದು ರಾಮ ಮಂದಿರ ಉದ್ಘಾಟಿಸುವ ಮೂಲಕ ಇತಿಹಾಸವನ್ನ ತಿರುಚುವ ಕೆಲಸ ಮಾಡುತ್ತಿದ್ದಾರೆ ಎಂದು ದಸಂಸ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ತಿಳಿಸಿದರು. ಅರಕಲಗೂಡು ಪಟ್ಟಣದಲ್ಲಿಂದು ಕೋಟೆಕೊತ್ತಲು ಗಣಪತಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ 206ನೇ ಭೀಮಕೋರೆಂಗಾ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದು ಸಂವಿಧಾನದ ಮೇಲೆ ದಾಳಿಗಳಾಗುತ್ತಿವೆ. ನಾವು ಬಂದಿರೋದೇ ಸಂವಿಧಾನ ಬದಲು ಎನ್ನುತ್ತಿದ್ದಾರೆ. ನಾವು ಬಂದಿರೋದೇ ಸಂವಿಧಾನ ಬದಲು ಮಾಡಲು ಎನ್ನುತ್ತಿದ್ದಾರೆ. ಸಂವಿಧಾನ ಬಂದ ಮೇಲೆ ಜ್ಯೋತಿಬಾ ಫುಲೆ ಅವರು ಹೋರಾಟದ ಮೂಲಕ ನಾವು ಅಕ್ಷರ ಪಡೆದುಕೊಂಡೆವು. ಅವರ ಶಿಕ್ಷಣ ಕೊಡದಿದ್ದರೆ ನಮ್ಮ ಪರಿಸ್ಥಿತಿ ಏನಾಗುತ್ತಿತ್ತು? ಶಾಹು ಮಹಾರಾಜರು ಮೀಸಲಾತಿ ನೀಡಿದಾಗ ಬಾಲಗಂಗಾಧರನಾಥ ತಿಲಕರು ವಿರೋಧಿಸಿದ್ರು, ಆದರೆ ತಿಲಕರು ಲೋಕಮಾನ್ಯರಾದರು. ಆದರೆ ಇಂದು ನಮಗೆ ಅಕ್ಷರ ನೀಡಿದ ಜ್ಯೋತಿಬಾ ಫುಲೆಯನ್ನ ಮರೆತಿದ್ದೇವೆ ಎಂದರು. ಮನುಷ್ಯತ್ವವನ್ನ ಕೊಟ್ಟಂತ ನಮ್ಮ ಈ ವಿಮೋಚಕರನ್ನ ನಾವು ನಮ್ಮ ಎದೆಗೆ ಅಪ್ಪಿಕೊಂಡು ಅವರನ್ನು ಆರಾಧಿಸಬೇಕಾಗುತ್ತೆ ಬಂದವರೇ. ಆ ಹಿನ್ನೆಲೆಯಲ್ಲಿ ಇವತ್ತು ದೇಶ ಅತ್ಯಂತ ಬಿಕ್ಕಟ್ಟಿನ ಕಡೆಗೆ ಹೋಗ್ತಾ ಇದೆ. ಇವತ್ತು ನಾನು ಇವತ್ತು ನಿಮಗೆ ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನ ಇಡ್ತಾ ಇದ್ದೇನೆ. ಇದೇ 22 ಇದೇ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ. ಅವತ್ತು ಇಡೀ ಭಾರತದ ಜನತೆಗೆ ಮನುಷ್ಯತ್ವವನ್ನ ಕೊಟ್ಟಂತದ್ದು, ಹೆಣ್ಣು ಮಕ್ಕಳಿಗೆ ಅಧಿಕಾರವನ್ನ ಕೊಟ್ಟಂತದ್ದು ಆ ದಿನವನ್ನೇ ಇವತ್ತು ಯಾಕೆ ಜನವರಿ 22ನೇ ತಾರೀಕಿನ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ? ಈ ಸೂಕ್ಷ್ಮವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಈ ದೇಶದ ಜನ ಸಂಭ್ರಮಿಸಬಹುದಾದಂತ ಗಣರಾಜ್ಯವನ್ನ ನಗಣ್ಯ ಮಾಡಲಿದ್ದಕ್ಕೆ ಇವರು ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಇತಿಹಾಸವನ್ನ ವಿರೂಪಗೊಳಿಸುವ ತಿರುಚುವ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಡಿಸೆಂಬರ್ 6ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನ. ಅವತ್ತಿವರೇನ್ ಮಾಡಿದ್ರು? ಅವತ್ತೇನ್ ಮಾಡಿದ್ರು? ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಎಚ್ಪಿ ಶ್ರೀಧರಗೌಡ, ಕಾಂಗ್ರೆಸ್ ಮುಖಂಡ ಶ್ರೀಧರಗೌಡ, ವಾಣಿಜ್ಯ ಇಲಾಖೆ ಉಪಾಯುಕ್ತ ಚನ್ನಕೇಶವ, ರಾಜ್ಯ ಸಮಿತಿ ಸದಸ್ಯ ಐರೇಶ್ ಈರೇಹಳ್ಳಿ, ದಲಿತ ಮಹಿಳಾ ಒಕ್ಕೂಟ ರಾಜ್ಯ ಸಂಘಟನಾ ಸಂಚಾಲಕಿ ಸುಮಾದುದ್ದ, ಜಿಲ್ಲಾ ಪಂಚಾಯಿತಿ ಲೆಕ್ಕ ಪರಿಶೋಧನಾಧಿಕಾರಿ ರಾಮಚಂದ್ರ ಮಾಗೋಡು ಸೇರಿದಂತೆ ಇತರರು ಉಪಸ್ಥಿತರಿದ್ದರು.